ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ SSLC ಗಣಿತ ಅಧ್ಯಯನದಲ್ಲಿ ಪಾಸಾಗಲು ಪ್ರಯತ್ನಿಸಿ ಎನ್ನುವ ಸರಣಿ ವಿಡಿಯೋ ಪಾಠಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, ನಾವಿಂದು ಈ ಒಂದು ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರ ಅಧ್ಯಯನದ ಬಗ್ಗೆ ಚರ್ಚೆ ಮಾಡೋಣಂತ. ಈ ಸಂಖ್ಯಾಶಾಸ್ತ್ರದಲ್ಲಿ ಬರುವಂಥ 3 ಅಂಕದ ಪ್ರಶ್ನೆಯನ್ನು, ಪರೀಕ್ಷೆಯಲ್ಲಿ ಖಂಡಿತವಾಗಲೂ ಕೇಳುವಂಥ 3 ಅಂಕದ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮತ್ತು ಅದನ್ನು ಬಿಡಿಸೋಣ ಅಂತ ಹೇಳ್ತಾ, ನೋಡಿ ವಿದ್ಯಾರ್ಥಿಗಳೇ, ಯಾವ ಪ್ರಶ್ನೆ ಅದು ಅಂತ ನೋಡಿ. ಸಂಚಿತ ಆವೃತ್ತಿ ವಿತರಣೆಯನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದು ಅಥವಾ OGU ರಚನೆ ಅನ್ನುವಂಥ ಒಂದು ಕಲಿಕಾಂಶ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂಖ್ಯಾಶಾಸ್ತ್ರದಲ್ಲಿ OGU ರಚನೆ ಮಾಡೋದು ಬರ್ತದೆ. ಈ OGU ರಚನೆ 2 ವಿಧಾನಗಳಲ್ಲಿ ನೀವು ಮಾಡ್ತೀರಿ. ಯಾವುದು 2 ವಿಧಾನಗಳಂದರೆ, ಒಂದು ಕಡಿಮೆ ಇರುವ ವಿಧಾನದ OGUವಿನ ರಚನೆ, ಇನ್ನೊಂದು ಅಧಿಕ ಇರುವ ವಿಧಾನದ OGU ರಚನೆ ಅಂತ 2 ರಚನೆಗಳು ಬರ್ತವೆ ವಿದ್ಯಾರ್ಥಿಗಳೇ. ಇದು ಭಾಳ ಸುಲಭವಾಗಿದೆ, ಪರೀಕ್ಷೆಯಲ್ಲಿ ಖಂಡಿತವಾಗಲೂ ಕೇಳುವಂಥ ಪ್ರಶ್ನೆ ಇದೆ. 3 ಅಂಕಗಳಿಗೆ ಕಂಪಲ್ಸರಿ ಬರುತ್ತೆ. ಹೀಗಾಗಿ ಇದನ್ನು ಪ್ರಯತ್ನ ಮಾಡಿ ಬಿಡಿಸಲು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಬನ್ನಿ ಈಗ ಮೊದಲನೇದಾಗಿ ಒಂದು ಉದಾಹರಣೆಯನ್ನು ನಾವು ನೋಡೋಣಂತ. ಇದು ಕಡಿಮೆ ಇರುವ ವಿಧಾನದ OGUವಿನ ರಚನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನೋಡಿ, ಉದಾಹರಣೆ ಬಂದು, ಒಂದು ಕಾರ್ಖಾನೆಯ 50 ಕೆಲಸಗಾರರ ದೈನಂದಿನ ಆದಾಯವನ್ನು ಕೆಳಗಿನ ವಿತರಣೆಯು ನೀಡುತ್ತದೆ. ಒಂದು ಕೋಷ್ಟಕ ಕೊಟ್ಟಿದ್ದಾರೆ ಕೆಳಗಡೆ, ಅದರಲ್ಲಿ ಮೇಲಿನ ವಿತರಣೆಯನ್ನು ಕಡಿಮೆ ಇರುವ ವಿಧಾನದ ಸಂಚಿತ ಆವೃತ್ತಿ ವಿತರಣೆಯಾಗಿ ಬದಲಾಯಿಸಿ ಮತ್ತು ಅದರ OGU ಎಳೆಯಿರಿ ಎನ್ನುವಂಥ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳು. ಈ ರೀತಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೊಡ್ತಾರೆ, ಅದನ್ನು ನೋಡಿ ನೀವು ಒಂದು ಗ್ರಾಫ್ ರಚನೆ ಮಾಡಬೇಕಾಗ್ತದೆ. ಈಗ ನೋಡಿ, ನಾವು ಇದನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ಅಂತ. ಮೊದಲಿಗೆ ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕು, ಒಂದು ಟೇಬಲ್ ಬರ್ಕೋಬೇಕು ಇಲ್ಲಿ. ಆ ಟೇಬಲ್ ಯಾವುದಂದ್ರೆ, ಸಂಚಿತ ಆವೃತ್ತಿ ವಿತರಣೆಯಾಗಿ ಅದನ್ನು ಬದಲಾಯಿಸ್ಕೋಬೇಕಾಗಿರ್ತದೆ. ಹಾಗಾಗಿ ಒಂದು ಟೇಬಲನ್ನು ಬರ್ಕೊಳ್ಳಿ. ಕೊಟ್ಟಿದ್ದಾರೆ ಇಲ್ಲಿ ದೈನಂದಿನ ಆದಾಯ ಮತ್ತು ಕೆಲಸಗಾರರ ಸಂಖ್ಯೆ. ನಾವು ಒಂದು ಹೊಸದಾಗಿ ಬರ್ಕೊಳ್ಳೋಣ, ಏನಂತ, ಸಂಚಿತ ಆವೃತ್ತಿ ಅಂತ. ವಿದ್ಯಾರ್ಥಿಗಳಲ್ಲಿ ನೋಡಿ, ದೈನಂದಿನ ಆದಾಯ ಕೊಟ್ಟಿದ್ದಾರೆ ಎಷ್ಟು, 100 ರಿಂದ 120 ಅಂತ. ಆ ಕೆಲಸಗಾರರ ಸಂಖ್ಯೆ ಎಷ್ಟು ಇಲ್ಲಿ, 12 ಜನ ಇದ್ದಾರೆ. ದೈನಂದಿನ ಆದಾಯ 100 ರಿಂದ 120 ಇರುವಂಥವರು ಎಷ್ಟು, 12 ಜನ. ಹೌದಾ, 12 ಜನ ಇದ್ದಾರೆ. ಈಗ 120 ರಿಂದ 140 ಇರೋರು ಎಷ್ಟು, 14 ಜನ. 140 ರಿಂದ 160 ಆದಾಯ ಇರುವವರು 8 ಜನ ಇದ್ದಾರೆ. 160 ರಿಂದ 180 ಆದಾಯ ಇರೋರು 6 ಜನ ಇದ್ದಾರೆ. ಹಾಗೆ 180 ರಿಂದ 200 ಆದಾಯ ಇರೋರು 10 ಜನ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ನೀವು ಹೇಗೆ ಇದನ್ನು ಬಿಡಿಸಬೇಕು, ಕಡಿಮೆ ಇರುವ ವಿಧಾನದ OGU ಅಂದಾಗ ವರ್ಗಾಂತರ ಕೊಟ್ಟಿರ್ತಾರೆ. ಒಂದು 100 ರಿಂದ 120 ಅಂತ ಒಂದು ಆದಾಯದ ವರ್ಗಾಂತರ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಕೆಳಮಿತಿಯಷ್ಟು 100 ಆಗಿದೆ, ಮೇಲ್ಮಿತಿಯಷ್ಟು 120 ಆಗಿದೆ. ಅಂದರೆ 120ಕ್ಕಿಂತ ಕಡಿಮೆ ಇರುವಂಥ ಬರ್ಕೋಬೇಕು ನೀವು ಇಲ್ಲಿ. 120ಕ್ಕಿಂತ ಕಡಿಮೆ ಆದಾಯ ಇರೋರು ಎಷ್ಟು, 12 ಜನ. ಹಾಗೆ 140ಕ್ಕಿಂತ ಕಡಿಮೆ ಆದಾಯ ಇರೋರು 14. ಈ ರೀತಿ ನೀವು ಸಂಚಿತ ಆವೃತ್ತಿಯಲ್ಲೇ ಬರೆದುಕೊಂಡು ಹೋಗಬೇಕಾಗ್ತದೆ. ನೋಡಿ ವಿದ್ಯಾರ್ಥಿ, ನಾವು ಹೇಗೆ ಬರೀಬೇಕಿಲ್ಲ ಅಂತ ನೋಡಿ. ದೈನಂದಿನ ಆದಾಯ 120ಕ್ಕಿಂತ ಕಡಿಮೆ ಇರುವ ವಿಧಾನ ಬಳಸಬೇಕಾಗಿದೆ ಅಲ್ಲ ನಾವು, ಹಾಗಾಗಿ 120ಕ್ಕಿಂತ ಕಡಿಮೆ ಆದಾಯ ಇರುವವರ ಸಂಖ್ಯೆನ ಈಗ ಬರ್ಕೋಬೇಕು. ಅಂದರೆ ಮೇಲ್ಮಿತಿಯನ್ನು ನೀವು ಬರೆದುಕೊಳ್ಬೇಕು ಇಲ್ಲಿ. 120ಕ್ಕಿಂತ ಕಡಿಮೆ ಇರೋರು ಎಷ್ಟು, ಕೆಲಸಗಾರರ ಸಂಖ್ಯೆ 12 ಇದೆ. ಹಾಗೆ ನೆಕ್ಸ್ಟ್ 140ಕ್ಕಿಂತ ಕಡಿಮೆ ಅಂತ ಬರ್ಕೊಳ್ಳಿ, ಅದರ ಕೆಲಸಗಾರ ಸಂಖ್ಯೆ ಎಷ್ಟಿದೆ, 14 ಇದೆ. ಹಾಗೆ 160ಕ್ಕಿಂತ ಕಡಿಮೆ ಆದಾಯ ಇರೋರೆಷ್ಟು, ಕೆಲಸಗಾರ ಸಂಖ್ಯೆ 8 ಇದೆ. ಹಾಗೆಯೇ ನೀವು 180ಕ್ಕಿಂತ ಕಡಿಮೆ ಆದಾಯ ಇರೋರನ್ನು ಬರೆದುಕೊಳ್ಳಿ, ಎಷ್ಟು, 6 ಜನ ಇದ್ದಾರೆ. ಹಾಗೆಯೇ 200ಕ್ಕಿಂತ ಕಡಿಮೆ ಆದಾಯ ಇರೋರು ಎಷ್ಟು ಜನ ಇಲ್ಲಿ, 10 ಜನ ಇದ್ದಾರೆ. ಈ ರೀತಿ ನೀವು ಅದನ್ನು ಕೆಲಸಗಾರ ಸಂಖ್ಯೆ ಬರ್ಕೊಂಡು ಆದಮೇಲೆ ನೀವೇನು ಮಾಡಬೇಕು ಇಲ್ಲಿ, ಸಂಚಿತ ಆವೃತ್ತಿಯನ್ನು ಬರ್ಕೋಬೇಕು. ಅದನ್ನು ಹೇಗೆ ಬರ್ಕೋಬೇಕು ಅಂತ ನೋಡಿ, ಬರ್ಕೋಬೇಕು ನೋಡಿ ವಿದ್ಯಾರ್ಥಿಗಳಲ್ಲಿ. ಕೆಲಸಗಾರ ಸಂಖ್ಯೆ ಮೊದಲಿಗೆ 12 ಇದೆಯಲ್ಲ, ಅಲ್ಲಿ ಸಂಚಿತ ಆವೃತ್ತಿಯನ್ನು ಹಾಗೆ 12 ಅಂತ ಬರೆದುಕೊಳ್ಳಿ ನೀವು. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ನೀವು, 140ಕ್ಕಿಂತ ಕಡಿಮೆ ಆದಾಯ ಇರೋರು ಎಷ್ಟು ಜನ ಇಲ್ಲಿ, 12 ಮತ್ತು 14 ಕೂಡಿಸಿ, 12 ಮತ್ತು ಕೆಲಸಗಾರ ಸಂಖ್ಯೆ ಕೆಳಗಿಂದ 14 ಇದೆಯಲ್ಲ, ಅವೆರಡು ಕೂಡಿಸಿದ್ರೆ ಎಷ್ಟಾಯಿತು, 26. ಅಂದರೆ 140ಕ್ಕಿಂತ ಕಡಿಮೆ ಆದಾಯ ಇರೋರೆಷ್ಟು, 12 ಮತ್ತು 14, ಎರಡೂ ಆವೃತ್ತಿಯಲ್ಲಿ ಬರುವ, ಎರಡೂ ವರ್ಗಾಂತರದಲ್ಲಿ ಬರುವಂಥ
ಕೆಲಸಗಾರರ ಸಂಖ್ಯೆ ಒಟ್ಟು ಎಷ್ಟು 26. ಈಗ 160ಕ್ಕಿಂತ ಕಡಿಮೆ ಆದಾಯ ಇರೋರಂದ್ರೆ ಏನು ಮಾಡ್ಬೇಕು ನೀವಿಲ್ಲಿ 26ನ ಈ 8 ಕೆಲಸಗಾರರ ಸಂಖ್ಯೆ 8 ಇದೆಯಲ್ಲ ಇಲ್ಲಿ ಕೂಡಿಸಿ 34 ಆಗುತ್ತೆ. ಹಾಗೆ ಅದೇ ರೀತಿ ನೀವು ಅದನ್ನು ಇಲ್ಲೇನು ಏನು ಮಾಡಬೇಕು ಅದನ್ನು ಮುಂದುವರೆಸಿದ್ರೆ ನಿಮಗೆ ಸಂಚಿತ ಆವೃತ್ತಿ ಬರ್ತದೆ. ಈಗ 180ಕ್ಕಿಂತ ಕಡಿಮೆ ಆದಾಯ ಇರೋರು ಎಷ್ಟು 34ರಲ್ಲಿ ಏನು ಮಾಡ್ತೀರಾ 6 ಜನರನ್ನು ಕೂಡಿಸಿ 40 ಆಯಿತು. ಹಾಗೆಯೇ ಈ 40ರಲ್ಲಿ 200ಕ್ಕಿಂತ ಕಡಿಮೆ ಆದಾಯ ಇರೋರೆಷ್ಟು 10 ಜನ ಇದ್ದಾರಲ್ಲ ಅವರನ್ನು ಕೂಡಿಸಿ 50 ಆಗುತ್ತೆ. ಅಂದರೆ ಒಟ್ಟು ಕೆಲಸಗಾರರ ಸಂಖ್ಯೆ ಎಷ್ಟಿಲ್ಲಿ 50 ಇದೆ ಅಲ್ವಾ, ಹಾಗಾಗಿ ನಮಗೆ ಸಂಚಿತ ಆವೃತ್ತಿಯಲ್ಲಿ ಕೊನೆಗೆ 50 ಬಂದಿದೆ, ಒಟ್ಟು ಕೆಲಸಗಾರರ ಸಂಖ್ಯೆ 50 ಬಂದಿದೆ ಅಲ್ವಾ. ಈ ರೀತಿ ನೀವು ಸಂಚಿತ ಆವೃತ್ತಿಯನ್ನು ಕಡಿಮೆ ವಿಧಾನದಲ್ಲಿ ಇದನ್ನು ನೀವು ಬಳಸಬೇಕು. ಇದು ಅಧಿಕ ವಿಧಾನ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಂತ ಅದನ್ನು ನೋಡಿ. ಈಗ ಕಡಿಮೆ ಇರೋದನ್ನು ನಾವು ಮೊದಲಿಗೆ ಈಗ ಬರ್ಕೊಂಡು ಇದನ್ನು ನಾವು ಈಗ ಇಷ್ಟು ಬಿಡಿಸಿದಾದಮೇಲೆ ಇದನ್ನು ಗ್ರಾಫ್ನಲ್ಲಿ ಬರೀಬೇಕು. ಗ್ರಾಫ್ನಲ್ಲಿ ಬಿಂದುಗಳನ್ನು ಗುರುತಿಸುವ ಮುಖಾಂತರ ಬಿಡಿಸೋಣಂತ ಇದೆ. ಹೇಗಂತ ನೋಡಿ, ಗ್ರಾಫ್ ಹಾಳೆಯಲ್ಲಿ ಬರೆದುಕೊಳ್ಳಿ. ಎಕ್ಸ್ ಅಕ್ಷವನ್ನು ಗುರುತಿಸ್ತೀರಾ, ವಾಯ್ ಅಕ್ಷವನ್ನು ಗುರುತಿಸಿ. ಈಗ ಏನು ಮಾಡಬೇಕು, ದೈನಂದಿನ ಆದಾಯ ಏನಿದೆಯಲ್ಲ ಅದನ್ನು ನಾವು ಎಕ್ಸ್ ಅಕ್ಷದಲ್ಲಿ ಬರೆಯೋಣಂತ, ದೈನಂದಿನ ಆದಾಯ. ಹಾಗೆ ಸಂಚಿತ ಆವೃತ್ತಿ ಇದೆಯಲ್ಲ ಇದನ್ನು ನಾವೇನು ಮಾಡಬೇಕು, ವಾಯ್ ಅಕ್ಷದಲ್ಲಿ ಬರ್ಕೋಬೇಕು. ವಾಯ್ ಅಕ್ಷದಲ್ಲಿ ಸಂಚಿತ ಆವೃತ್ತಿಯನ್ನು ಬರೆದುಕೊಳ್ಳಿ. ಈಗ ದೈನಂದಿನ ಆದಾಯ ಎಷ್ಟು, 120ಕ್ಕಿಂತ ಕಡಿಮೆ ಇದೆಯಲ್ಲ ಆ ಸಂಖ್ಯೆಗಳನ್ನು ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದು ಸಂಖ್ಯೆಯನ್ನು ಬರೆದುಕೊಂಡು ಹೋಗಿ. ಹಾಗೆ ಒಂದು ಸೆಂಟಿಮೀಟರ್ 120 ಇದೆ, ಆಮೇಲೆ 140 ಬರೀತೀರಾ, 160 ಒಂದೊಂದು ಸೆಂಟಿಮೀಟ್ರ್ ಒಂದೊಂದು ಅಳತೆಯನ್ನು ಹಾಗೆ ಬರೆದುಕೊಂಡು ಹೋಗಿ. 180 ಆಯಿತು, 200 ನಮಗೆ 200 ರೇಂಜ್ ಇದೆಯಲ್ವ ಆದಾಯ, ಅದನ್ನು ಬರ್ಕೊಂಡಿವಿ. ಈಗ ಸಂಚಿತ ಆವೃತ್ತಿಯನ್ನು ಬರ್ಕೊಳ್ಳೋಣ. ಇಲ್ಲಿ ಎಷ್ಟು ಕಡಿಮೆ ಎಷ್ಟಿದೆ 12 ಇದೆ, ಗರಿಷ್ಠ 50 ಇದೆಯಲ್ಲ. ನಾವು ಒಂದೊಂದು ಸೆಂಟಿಮೀಟ್ರಿಗೆ ಒಂದೊಂದು ಅಳತೆಯನ್ನು ನಾವೇ ಕೊಡೋಣ ಅಂತ ನಾವು 10ರಿಂದ ಪ್ರಾರಂಭ ಮಾಡೋಣ. 10 ಆಮೇಲೆ ಆ ವರ್ಗ ಅಂತರ ಅದು ಸೇಮ್ ಇರಬೇಕು, ಅಳತೆಯ ಅಂತರ ಏನಾಗಿರಬೇಕು ಸಮ ಆಗಿರಬೇಕು. 10 ಆದಮೇಲೆ 20, 30 ಬರ್ಕೊಳ್ಳಿ, 40, 50 50 ಗರಿಷ್ಠ ಇದೆಯಲ್ಲ ಅಲ್ಲಿ ತನಕ ನಾವು ಅಳತೆಯನ್ನು ಬರೆದುಕೊಂಡಿವಿ. ಇದನ್ನು ನೋಡಿ ವಿದ್ಯಾರ್ಥಿಗಳೇ ನೋಡಿ, ನೀವು ಬಿಂದುಗಳನ್ನು ಗುರುತಿಸಬೇಕು. ಅಂದರೆ 120ಕ್ಕಿಂತ ಕಡಿಮೆ ಆದ ಇರುವಂಥ ಸಂಚಿತ ಆವೃತ್ತಿ ಎಷ್ಟು, 12 ಇದೆಯಲ್ಲ, ಆ 120ರಿಂದ 12ನ್ನು ಎಳಿಸಿ 10 ಆಗುತ್ತೆ. 10 ಆದಮೇಲೆ 1 ಪಾಯಿಂಟ್ ಇದೆಯಲ್ಲ ಅದು ಅಲ್ಲಿ 12 ಆಗುತ್ತೆ. ಈಗ ನೋಡಿ 140 ಮತ್ತು ಎಷ್ಟು 26ನ ಗುರುತಿಸಿ ನೀವು. 140 ವಾಯಕ್ಷದಲ್ಲಿ 26ನ ಗುರುತಿಸಿ. ಹಾಗೆ 160ಕ್ಕೆ ಎಷ್ಟಿದೆ, 34 ಇದೆಯಲ್ವಾ, 160ಕ್ಕೆ 30 ಎರಡು ಬಿಂದುಗಳು ಎಣಿಸಿ, 2 ಲೈನ್ 34 ಆಗುತ್ತೆ. ಹಾಗೆ 180ಕ್ಕೆ ಎಷ್ಟಿದೆ, 60 ಇದೆ, 60ನ ಗುರುತಿಸಿ, ಸಾರಿ 40ನ ಗುರುತಿಸಿ. 200ಕ್ಕೆ ಎಷ್ಟಿದೆ ನೋಡಿ, 200ಕ್ಕೆ ಸಂಚಿತ ಆವೃತ್ತಿ 50 ಇದೆಯಲ್ಲ, 50ರಲ್ಲಿ ಬಿಂದುವನ್ನು ಗುರುತಿಸಿ. ಈ ಬಿಂದುಗಳನ್ನು ಗುರುತಿಸಿದಾದಮೇಲೆ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ನೀವು ಕೈವಾರಿನ ಸಹಾಯ ಇಲ್ಲದೇ ನೀವು ನೇರವಾಗಿ ಕೈಯಿಂದ ಆ ಮೂರು ಎಲ್ಲ ಬಿಂದುಗಳನ್ನು ಏನು ಮಾಡಬೇಕು, ರೇಖೆಯನ್ನು ಎಳಿಬೇಕು. ಆ ಎಲ್ಲ ಬಿಂದುಗಳಿಗೆ ಒಂದು ರೇಖೆಯನ್ನು ಎಳೆದರೆ ಇದು ಕಡಿಮೆ ಇರುವ ವಿಧಾನದ ಓಜೀವ ಆಗುತ್ತೆ. ವಿದ್ಯಾರ್ಥಿಗಳೇ ನೀವು ಇಷ್ಟು ಮಾಡಿದರೆ ನಿಮಗೆ ಕನಿಷ್ಠ 3 ಅಂಕಗಳು ಸಿಗುತ್ತವೆ ಅಂತ ಹೇಳ್ತಾ. ಇಲ್ಲಿ ನೋಡಿ ನೀವು ಮೊದಲಿಗೆ ಮತ್ತೆ ಅಳತೆಯನ್ನು ಬರ್ಕೊಳ್ಬೇಕು, ಸ್ಕೇಲ್ ಅದರ ಪ್ರಮಾಣ ಎಷ್ಟು ತೊಗೊಂಡಿದ್ರಿ ಅಂತ. ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಇಸ್ಕೊಟ್ಟು 20 ಅಂತ ತೊಗೊಂಡಿದ್ದೀವಿ, ವಾಯ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಇಸ್ಕೊಟ್ಟು ಎಷ್ಟು ತೊಗೊಂಡಿದ್ದೀವಿ, 10 ತೆಗೆದುಕೊಂಡಿವಲ್ಲ. ಹಾಗೆ ಆ ಒಂದು ಅಳತೆಯನ್ನು ಬರೆದ್ರೆ ನಿಮಗೆ ಸಂಪೂರ್ಣ 3 ಅಂಕಗಳು ಈ ಒಂದು ವಿಧಾನ ಬಿಡಿಸಿದರೆ, ಈ ರೀತಿ ಗ್ರಾಫ್ ಬಿಡಿಸಿದ್ರೆ ನಿಮಗೆ ದೊರೆಯುತ್ತವೆ ಅಂತ ಹೇಳ್ತಾ. ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋನ ವೀಕ್ಷಣೆ ಮಾಡಿದ್ದೀರಿ. ನಾವು ಮುಂದಿನ ವಿಡಿಯೋದಲ್ಲಿ ಅಧಿಕ ವಿಧಾನದ ಓಜೀವ ಹೇಗೆ ರಚನೆ ಮಾಡಬೇಕಂತ ತಿಳಿದುಕೊಳ್ಳೋಣ ಅಂತ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಧನ್ಯವಾದಗಳು.